ಲೈಫ್ನಲ್ಲಿ ಒಂದ್ಸರಿನಾದರೂ ಸೋಲೋ ಟ್ರಿಪ್ ಹೋಗಿ. ಈ ಬ್ಯುಸಿ ಮೆಕ್ಯಾನಿಕಲ್ ಲೈಫ್ನಲ್ಲಿ ನಿಮ್ಮನ್ನು ನೀವು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರ ಅಂತ ಗೊತ್ತಾಗುತ್ತೆ. ಹಾಗೆ ನಿಮ್ಮೊಳಗಿರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಬೆಂಗಳೂರಿನ ಬ್ಯುಸಿ ಲೈಫ್ ಬಿಟ್ಟು ಒಂದು 4 ದಿನ ಆರಾಮಾಗಿದ್ದು ಬರೋಣ ಅಂತ ಹೊರಟಿದ್ದ ನನಗೆ ಬೆಂಗಳೂರು ಟ್ರಾಫಿಕ್ ಸ್ವಲ್ಪ ಹೊತ್ತು ಅಡ್ಡ ಹಾಕಿತ್ತು. ಲಾಂಗ್ ಲೀವ್ ಸಿಕ್ಕಿದ್ರಿಂದ ಸ್ವಲ್ಪ ದೂರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ಆಂಧ್ರ ಪ್ರದೇಶ್. ಬ್ರೇಕ್ಫಾಸ್ಟ್ ಮುಗೀತು. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗ್ತಾ ಇರೋ ಜಾಗ ಬಂದು ಪೆನುಕೊಂಡ. ಈ ಪೆನುಕೊಂಡ ಬಗ್ಗೆ ತುಂಬಾ ಕತೆ ಕೇಳಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂತಂದರೆ ಎಸ್ಪೆಷಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಆಳಿದಂಥ ಕೃಷ್ಣದೇವರಾಯ ಅವ್ರ ಸ್ಟೋರಿ ತುಂಬಾ ಇದೆ. ನಿಮ್ಗೆ ಅಲ್ಲಿ ಹೋಗಿ ಪ್ರತಿಯೊಂದನ್ನು ತೋರಿಸ್ತೀನಿ. ನೀವು ಆ ಸ್ಟೋರಿ ಕೇಳ್ತಾ ಇದ್ರೆ ಒಂಥರ ಇನ್ನು ಆ ಜಾಗಕ್ಕೆ ಹೋಗ್ಬೇಕು ಅಂತಂತೀರಾ, ಅಷ್ಟು ಚೆನ್ನಾಗಿದೆ. ಸೊ ಪ್ರಾಬಬ್ಲಿ ನಾವೀಗ ಪೆನುಕೊಂಡ ಈಗ ಆನ್ ದ ವೇ ಇದ್ದೀನಿ ನಾನು ಬೆಂಗಳೂರು ಟು ಹೈದರಾಬಾದ್ ರೋಡಲ್ಲಿ. ಚಿಕ್ಕಬಳ್ಳಾಪುರ ಬಿಟ್ಟು ಸ್ವಲ್ಪ ಮುಂದೆ ಇಲ್ಲೊಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಅಂತ ನಿಲ್ಲಿಸಿದ್ದೆ. ಸೊ ಇದನ್ನು ಮುಗಿಸ್ಕೊಂಡು ಇವಾಗ ನಾನು ಹೊರಟಿದ್ದೀನಿ ಪೆನುಕೊಂಡ ಕಡೆಗೆ. ನೆಕ್ಸ್ಟ್ ನಮ್ಮ ನಿಮ್ಮ ಭೇಟಿ ಪೆನುಕೊಂಡ. ಬೆಂಗಳೂರು ಹೈದರಾಬಾದ್ ಹೈವೇನಲ್ಲಿ ಬೆಂಗಳೂರಿಂದ 138 ಕಿಲೋಮೀಟರ್ ಆದಮೇಲೆ ಸಿಗುತ್ತೆ ನಿಮಗೆ ಪೆನುಕೊಂಡ. ಲೇಪಾಕ್ಷಿ ಜೊತೆಗೆ ಪೆನುಕೊಂಡನ್ನು ಸೇರಿಸ್ಕೊಂಡು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಪೆನುಕೊಂಡ ಮೈನ್ ಎಂಟ್ರೆನ್ಸ್ನಲ್ಲಿ ಈ ಊರಿನ ಸ್ಪೆಷಾಲಿಟಿ ಬಗ್ಗೆ ಒಂದು ಸಣ್ಣ ಹಿಂಟ್ ಸಿಗುತ್ತೆ. ಅದೇ ಶ್ರೀಕೃಷ್ಣ ದೇವರಾಯ ಅವರ ಈ ಸ್ಟ್ಯಾಚ್ಯೂ. ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಅಂತಲೇ ಕಳಿಸ್ಕೊಳ್ತಾ ಇದ್ದಂತಹ ಈ ಪೆನುಕೊಂಡದಲ್ಲಿ ನೋಡೋದಕ್ಕೆ ಕೇಳೋದಕ್ಕೆ ಸಾಕಷ್ಟು ಕಥೆಗಳಿದ್ದಾವೆ. ಗೂಗಲ್ ಮ್ಯಾಪ್ ನೋಡಿಕೊಂಡು ಊರಿನ ಸಂಧಿ ಗುಂದಿ ಎಲ್ಲ ದೂರಿಸ್ಕೊಂಡು ಕೊನೆಗೆ ಬಂದು ನಾನು ತಲುಪಿದ್ದು ಈ ಜಾಗಕ್ಕೆ. ಪೆನುಕೊಂಡದಲ್ಲಿ ಇನ್ನೊಂದು ನೋಡೋಕ್ಕಾಗಿರೋ ಜಾಗ ಇದೆ, ದಟ್ ಈಸ್ ಭೋಗ ಸಮುದ್ರಂ ಅಂತ. ಇಲ್ಲೊಂದು ಅದ್ಭುತವಾದ ಶಿವನ ಪ್ರತಿಮೆ ಇದೆ. ಸೊ ಬರಬೇಕಾದ್ರೆ ರೋಡ್ ತುಂಬ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಕಾರಂತೂ ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪೆನುಕೊಂಡಕ್ಕೆ ಬಂದರೆ ಸುತ್ತಮುತ್ತ ಕೋಟೆಗಳನ್ನೆಲ್ಲ ಟ್ರೆಕ್ ಮಾಡ್ಬೋದು, ಜಾಸ್ತಿ ಜನ ಬಂದಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಜಾಗ ಬಂದು ಭೋಗ ಸಮುದ್ರಂ. ಭೋಗ ಸಮುದ್ರಂ ಅನ್ನೋದು ಇಲ್ಲಿನ ಕೆರೆ ಹೆಸರು. ಈ ಕೆರೆ ಶ್ರೀಕೃಷ್ಣ ದೇವರಾಯರ ಕಾಲದಿಂದನೂ ಇದೆ. ಇಲ್ಲಿ ಹಳೆಯ ಕಾಲದ ಸ್ನಾನಗೃಹ ಕೂಡ ನೀವು ನೋಡ್ಬೋದು. ಬೇಸಿಗೆಗಾಲದಲ್ಲಿ ಜನ ಬಂದು ಇಲ್ಲಿ ಸ್ವಿಮ್ ಮಾಡ್ತಾರೆ. ನೀರು ತುಂಬಾ ಕ್ಲೀನಾಗಿದೆ. ಕೆರೆ ಪಕ್ಕದಲ್ಲೇ ಸಂಜೆ ಹೊತ್ತು ವಾಕಿಂಗ್ ಮಾಡೋದಕ್ಕೆ ಅಂತ ಪಾರ್ಕ್ ಕೂಡ ಮಾಡಿದ್ದಾರೆ. ಜನರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ದೊಡ್ಡ ಶಿವನ ವಿಗ್ರಹನ ರೀಸೆಂಟಾಗಿ ಕಟ್ಟಿಸಿದ್ದಾರೆ. ನೀವಿವಾಗ ನೋಡ್ತಾ ಇರೋದು ಗಗನ್ ಮಹಲ್. ಶ್ರೀಕೃಷ್ಣ ದೇವರಾಯರು ಬೇಸಿಗೆ ಕಾಲದಲ್ಲಿ ಬಂದು ಇರ್ತಾ ಇದ್ದಂತಹ ಅರಮನೆ ಇದು. ಇದನ್ನ ಕಟ್ಟಿರೋದು 1575.
ಈ ಅರಮನೆ ಎರಡು ಅಂತಸ್ತಿನ ಕಟ್ಟಡ. ಹಾಳಾಗಿದ್ದ ಈ ಅರಮನೆನ ಇಲ್ಲಿನ ಗೌರ್ಮೆಂಟ್ ರಿನೋವೇಟ್ ಮಾಡಿದೆ, ಅದಕ್ಕೋಸ್ಕರ ಇದು ಇಷ್ಟು ಚೆನ್ನಾಗಿ ಹೊಸದಾಗಿ ಕಾಣಿಸ್ತಾ ಇದೆ. ಹೊರಗಡೆ ಬಿಸಿಲಿಂದ ಒಳಗಡೆ ಬಂದಮೇಲೆ ನನಗೆ ಅರ್ಥ ಆಯಿತು ಶ್ರೀಕೃಷ್ಣ ದೇವರಾಯರು ಬೇಸಿಗೆಗಾಲದಲ್ಲಿ ಯಾಕೆ ಇಲ್ಲಿಗೆ ಬಂದಿರ್ತಾಯಿದ್ರು ಅಂತ. ಅರಮನೆ ತುಂಬ ಕೂಲಾಗಿತ್ತು. ಅಲ್ಲೇ ಪಕ್ಕದಲ್ಲಿರೋ ದಾರಿನಲ್ಲಿ ಬಂದರೆ ನಿಮಗೆ ಇನ್ನಷ್ಟು ಜಾಗಗಳು ನೋಡೋಕೆ ಸಿಗುತ್ತೆ. ತಿಮ್ಮರಸು ಜೈಲ್, ಇವು ಸಾಮಾನ್ಯವಾಗಿ ಇದೇ ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇರ್ಬೋದು. ತಿಮ್ಮರಸು ಜೈಲ್ ಯಾರಿದು ತಿಮ್ಮರಸು ಅಂತ. ಶ್ರೀಕೃಷ್ಣದೇವರಾಯ ಅವರ ಕಥೆಯಲ್ಲಿ ಬರುವಂಥ ಅತಿ ಮುಖ್ಯವಾದ ಪಾತ್ರನೇ ಈ ತಿಮ್ಮರಸು. ಶ್ರೀಕೃಷ್ಣದೇವರಾಯ ಅವರು ಚಿಕ್ಕ ವಯಸ್ಸಿನಿಂದ ರಾಜ್ಯದ ಪಟ್ಟಕ್ಕೆ ಏರಿ ರಾಜ್ಯನ ಆಳ್ವಿಕೆ ಮಾಡುವಾಗಲೂ ಕೂಡ ಜೊತೆಗಿದ್ದ ಏಕೈಕ ವ್ಯಕ್ತಿ ಈ ತಿಮ್ಮರಸು. ವಿಜಯನಗರ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಕೂಡ ಹೌದು. ಶ್ರೀಕೃಷ್ಣದೇವರಾಯರು ಇವರನ್ನು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತಾ ಇದ್ರಂತೆ. ಶ್ರೀಕೃಷ್ಣದೇವರಾಯರ ಮಗನನ್ನು ಊಟದಲ್ಲಿ ವಿಷ ಹಾಕಿ ಸಾಯಿಸ್ತಾರೆ. ತಿಮ್ಮರಸು ಮತ್ತು ಶ್ರೀಕೃಷ್ಣದೇವರ ಆತ್ಮೀಯತೆಯನ್ನು ಸಹಿಸದೇ ಇದ್ದ ಕೆಲವರು ತಿಮ್ಮರಸು ಅವರ ಕೈವಾಡದಿಂದನೇ ನಿಮ್ಮ ಮಗ ಸತ್ತ ಅಂತ ಶ್ರೀಕೃಷ್ಣದೇವರಾಯರಿಗೆ ಸುಳ್ಳು ಅಭಿಪ್ರಾಯನ ಹೇಳ್ತಾರೆ. ಅವರ ಮಾತನ್ನು ನಂಬಿ ಶ್ರೀಕೃಷ್ಣದೇವರಾಯರು ತಿಮ್ಮರಸು ಮತ್ತು ಅವರ ಇಡೀ ಸಂಸಾರವನ್ನು ಜೈಲಿಗೆ ಹಾಕುವಂತೆ ಆಜ್ಞೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ತಿಮ್ಮರಸು ಅವರ ಕಣ್ಣನ್ನು ಕೂಡ ಕಿತ್ತು ಹಾಕುವಂತೆ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಸತ್ಯ ಗೊತ್ತಾಗುತ್ತೆ. ಅವರ ಮಗ ಸತ್ತಿದ್ದ ಕಾರಣ ತಿಮ್ಮರಸು ಅಲ್ಲ, ಒರಿಸ್ಸಾ ಮೂಲದ ರಾಜರಿಂದ ಅಂತ. ಈ ವಿಷಯ ತಿಳಿದ ನಂತರ ತಿಮ್ಮರಸು ಅವರನ್ನು ಜೈಲಿಂದ ವಾಪಸ್ ಕರೆಸ್ಕೋತಾರೆ. ಮಾಡಿದ ತಪ್ಪನ್ನು ನೆನೆದು ಶ್ರೀಕೃಷ್ಣ ದೇವರಾಯರು ಹಾಸಿಗೆ ಹಿಡಿತಾರೆ. ಕೊನೆಗೆ ತಿಮ್ಮರಸು ಅವರು ಸತ್ತ ನಂತರ ಅವರ ನೆನಪಿನಲ್ಲಿ ಒಂದು ಸಮಾಧಿ ಕೂಡ ಕಟ್ಟಿಸ್ತಾರೆ. ಇದು ತಿಮ್ಮರಸು ಅನ್ನೋ ಒಂದು ಹೆಸರಿಂದ ಇರೋ ಕತೆ. ಇದು ಅವರನ್ನು ಇಟ್ಟಿದ್ದಂತಹ ಜೈಲು. ನಾನು ಬಂದು ಈ ಟೈಮ್ನಲ್ಲಿ ಜೈಲ್ ಬೀಗ ಹಾಕಿತ್ತು, ಅದಕ್ಕೆ ಒಳಗಡೆ ಬಾಗಿಲಿಂದ ಹೋಗೋಕ್ಕಾಗದೆ ಕಿಟಕಿಯಿಂದ ಈ ಥರ ಶಾರ್ಟ್ಸ್ ತೆಗೆದಿದ್ದೀನಿ. ಹಾಗೆ ಮುಂದೆ ಬಂದರೆ ಆ ಕಾಲದಲ್ಲಿ ಕಟ್ಟಿದ್ದಂತಹ ನೀರಿನ ತೊಟ್ಟಿ ಕೂಡ ನಾವು ನೋಡಬಹುದು. ಹಾಗೆ ಮುಂದೆ ಬಂದರೆ ಬಿದ್ದು ಹೋಗಿದ್ದೊಂದು ಗೋಪುರನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿರೋದನ್ನ ಕೂಡ ನಾವಿಲ್ಲಿ ನೋಡಬಹುದು. ಇದು ಕೃಷ್ಣದೇವರಾಯ ಅವರು ಆ ಕಾಲದಲ್ಲಿ ಕಟ್ಟಿಸಿದಂತಹ ಬಸವಣ್ಣನ ಬಾವಿ ಅಂತ. ಬಟ್ ಇದೊಂದು ಈಗಲೂ ತುಂಬ ಚೆನ್ನಾಗಿದೆ, ನೀರಿಲ್ಲ ಬಟ್ ತುಂಬ ಕ್ಲೀನಾಗಿದೆ, ಆರ್ಗನೈಸ್ಡ್ ಆಗಿದೆ. ಬಟ್ ಏನು ಅಂತಂದರೆ ಎಲ್ಲೂ ಮೇಂಟೆನೆನ್ಸ್ ಇಲ್ಲ, ಯಾರೂ ನೋಡ್ಕೊಳ್ಳೋರಿಲ್ಲ, ಏನಿಲ್ಲ. ಬಾವಿ ಪಕ್ಕದಲ್ಲೇ ಒಂದು ಮಂಟಪ ಇದೆ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಪೌರಾಣಿಕ ಇತಿಹಾಸ ಇರುವಂತಹ ನದಿ ಇರ್ಬೋದು, ಕೆರೆ ಇರ್ಬೋದು, ಅದ್ರ ಪಕ್ಕದಲ್ಲಿ ಈ ಥರ ಮಂಟಪ ಇರೋದನ್ನು ನೋಡಿರ್ಬೋದು. ಸ್ನಾನ ಆದಮೇಲೆ ವಿಶ್ರಾಂತಿಗೋ, ಯಾಗ ಯಜ್ಞಾದಿಗಳನ್ನ ಮಾಡೋದಕ್ಕೋ ಈ ಥರ ಮಂಟಪಗಳನ್ನ ಬಳಸ್ತಿದ್ರು. ಸಿಟಿ ಬಿಟ್ಟು ಹೊರಗಡೆ ಬಂದರೆ ತಿಮ್ಮರಸು ಅವರ ಸಮಾಧಿನ ನೋಡಬಹುದು, ಹಾಗೆ ಇನ್ನಷ್ಟು ಜಾಗಗಳನ್ನ ಕೂಡ ಇಲ್ಲಿ ನೋಡಬಹುದು. ಇದೇ ನೋಡಿ ತಿಮ್ಮರಸು ಅವರ ಸಮಾಧಿ. ಆಕ್ಚುಲಿ ನೀವು ಮೇಲೆ ನೋಡೋದಾದ್ರೆ ಅಲ್ಲಿ ದಾರಿ ಇದೆ, ಅಲ್ಲಿ ಮೇಲೆ ಹೋಗೋದಕ್ಕೆ. ಬಟ್ ಸುಮಾರು ಜನ ಇನ್ಸಿಸ್ಟ್ ಮಾಡಿದ್ರು ಒಬ್ಬರೇ ಇದ್ದೀರಾ, ಹೋಗಬೇಡಿ ಅಲ್ಲಿಗೆಲ್ಲ. ಸೊ ಪ್ರಾಬಬಲಿ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಆಮೇಲೆ ಕಾರು ಕೂಡ ಹೋಗಲ್ಲ ಅಲ್ಲಿಗೆ, ರೋಡ್ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರು. ಏನು ತುಂಬ ಐಸೋಲೇಟ್ ಇದೆ ಜಾಗ ಇದು, ಅಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೂ ದಾರಿ ಇಲ್ಲ, ಅಲ್ಲಿ ಕಾಡು ಗಿಡೊಳಗಡೆಯಿಂದ ಹೋಗಿ ಅಲ್ಲಿಗೆ ರೀಚ್ ಆಗಬೇಕು. ಬಟ್ ರೋಡ್ ಚೆನ್ನಾಗಿದೆ, ಅವ್ರು ಹೇಳ್ತಾ ಇರೋದು
ಅಲ್ಲಿ ಪಾಸ್ ಆದಾಗ್ಲಿಂದ ಅಲ್ಲಿ ಮುಂದೆ ಇದೆಯಲ್ಲ ನೋಡಿ, ನೀವು ನೋಡ್ಬೋದು ಅಲ್ಲಿ ಕುಸ್ತಿರೋ ಥರ ಇದೆ. ಸೊ ಅಲ್ಲಿಂದ ಆಚೆಗೆ ರೋಡ್ ಸರಿ ಇಲ್ಲ, ಹೋಗಬೇಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಮೇಲ್ಗಡೆ ಹೋದರೆ ಅಲ್ಲಿ ಕೋಟೆ ದೇವಸ್ಥಾನ ಎಲ್ಲ ಇದೆ, ಬಟ್ ಈಗ ಅದು ಕಂಪ್ಲೀಟಾಗಿ ಹಾಳಾಗಿದೆ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ದೂರ ಬಂದಿದ್ದೀನಿ, ಬಟ್ ನೀವು ನೋಡ್ಬೋದು ಮುಂದೆ ಫೋರ್ ವೀಲರ್ ಹೋಗೋಷ್ಟು ರೋಡ್ ಚೆನ್ನಾಗಿಲ್ಲ, ಟೂ ವೀಲರ್ ಹೋಗ್ಬೋದು. ಇಲ್ಲಿ ತನಕ ರೋಡ್ ಚೆನ್ನಾಗಿದೆ, ಆ್ಯಕ್ಚುಲಿ ಇಲ್ಲಿ ತನಕ ರೋಡ್ ಚೆನ್ನಾಗಿದೆ, ಬಟ್ ಮುಂದೆ ಫೋರ್ ವೀಲರ್ ಹೋಗೋಲ್ಲ ಬೇಡ ಅಂತ ಹೇಳಿದ್ರು. ಸೊ ನಾನು ಕಾರ್ನ ಇಲ್ಲೇ ಬಿಟ್ಟು ಮೇಲಕ್ಕೆ ಹೋಗೋಕ್ಕಂತೂ ಆಗೋಲ್ಲ, ಯಾಕೆಂದರೆ ಮೇಲುಗಡೆ ಇನ್ನೂ 4 ಕಿಲೋಮೀಟ್ರ್ ಇದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ 4 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ. ಕಂಪ್ಲೀಟ್ಲಿ ಐಸೋಲೇಟೆಡ್ ಏರಿಯಾ, ಹುಡುಗರೇನಾದರೂ ಜಾಸ್ತಿ ಇದ್ದರೆ ಬಂದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಒಬ್ಬನೇ ಇರೋದ್ರಿಂದ ನಾನು ರಿಸ್ಟ್ ಒಳಗೆ ಇಷ್ಟಪಡ್ತಾ ಇಲ್ಲ. ಆ್ಯಂಡ್ ನೀವು ನೋಡ್ಬೋದಲ್ಲ ಮೇಲುಗಡೆ ಒಂದು ಕೋಟೆ ಇದೆ. ಆ್ಯಕ್ಚುಲಿ ಅದನ್ನು ವಾಚ್ ಟವರ್ ಥರ ಮೊದಲು ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ, ಯಾಕೆಂದರೆ ತುಂಬ ಹೈಟಲ್ಲಿದೆ, ಮೇಲುಗಡೆ ಮನೆ ಥರ ಇದೆ. ಪೆನುಕೊಂಡ ಅಂತ ಅಷ್ಟೇ ಅಲ್ಲ, ಇಡೀ ಅನಂತಪುರ ಡಿಸ್ಟಿಕ್ಕಲ್ಲಿ ತುಂಬಾ ಅಂದರೆ ತುಂಬಾ ಕೋಟೆಗಳಿದ್ದಾವೆ, ತುಂಬ ಗುಹೆಗಳಿದ್ದಾವೆ. ಕಾರಣ ಇಷ್ಟೇ, ಇಲ್ಲೆಲ್ಲೂ ಕೂಡ ನಿಮಗೆ ನೀರು ಜಾಸ್ತಿ ಇಲ್ಲ, ಅಂದರೆ ಮಲೆನಾಡು ಥರ ನೀರು ಜಾಸ್ತಿ ನೀರು ಬರೋದಾಗಲಿ ಮಳೆ ಬರೋದಾಗಲಿ ಆ ಥರ ಇಲ್ಲ. ಇಲ್ಲಿ ಮಳೆ ಕಡಿಮೆ, ಮಣ್ಣು ಗಟ್ಟಿ ಇರೋದ್ರಿಂದ ಕೋಟೆಗಳಿರ್ಬೋದು ಗುಹೆಗಳಿರ್ಬೋದು ತುಂಬ ಇದ್ದಾವೆ. ಮುಂದೆ ವೀಡಿಯೋಸಲ್ಲಿ ಹೋಗ್ತಾ ನೋಡ್ತೀರಾ ಎಷ್ಟು ಕೇವ್ಸ್ ಇದೆ ಅಂತಂದರೆ. ಆ್ಯಕ್ಚುಲಿ ಅದು ಒಂದು ಸತಿ ಅಷ್ಟೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೂ ಈ ಸತಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನೀವಿವಾಗ ನೋಡ್ತಾ ಇರೋದು ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಅಳಿದು ಉಳಿದ ಭಾಗ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತಂತೆ. ವೆಲ್, ನೆಕ್ಸ್ಟ್ ಟೈಮ್ ನಮ್ಮ ಗೆಳೆಯರ ಬಳಗದ ಜೊತೆ ಬೈಕ್ನಲ್ಲಿ ಬಂದು ಇಲ್ಲಿರೋ ಪ್ರತಿಯೊಂದು ಜಾಗನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ತಿಮ್ಮರಸು ಮತ್ತು ಶ್ರೀಕೃಷ್ಣ ದೇವರಾಯವರ ಕಥೆಯನ್ನು ಇನ್ನೊಂಚೂರು ಡೀಪಾಗಿ ನೋಡಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮಾಡಿರುವಂಥ ಶ್ರೀಕೃಷ್ಣ ದೇವರಾಯ ಅನ್ನೋದು ಸಿನಿಮಾನ ತಪ್ಪದೇ ನೋಡಿ. ಸರಿ, ಇನ್ನೇನು, ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಫೈನಲಿ ಎಳ್ನೀರು ಸಿಕ್ತು. ಎಳ್ನೀರಿಗೋಸ್ಕರ ಅನಂತಪುರದಲ್ಲಿ ಆಲ್ಮೋಸ್ಟ್ 1.5-2 ಕಿಲೋಮೀಟ್ರ್ ಓಡಾಡಿದ್ದೀನಿ. ಇವಾಗ ಎಳ್ನೀರು ಸಿಕ್ತಪ್ಪ, ಸಿಕ್ತು. ಒಂದು ಎಳ್ನೀರಿಗೆ 50 ರೂಪಾಯಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ.